ಸಾರ್, ಆ ಕೆಂಪಯ್ಯ ಜನಗಳು ನಾಡಿ ಹಿಡಿದು ಮೋಡಿ ಮಾಡ್ತಾ ಇದ್ದಾನೆ ಸಾರ್. ಈಗ ಪೊಲೀಸ್ ಕೆಂಪಯ್ಯ, ನಾಳೆ ಪೊಲಿಟಿಕಲ್ ಕೆಂಪಯ್ಯ ಆಗ್ತಾನೆ ಸಾರ್, ಮಂತ್ರಿ ಆಗ್ತಾನೆ ಸಾರ್. ಮಂತ್ರಿ ಏನು, ಮುಖ್ಯಮಂತ್ರಿನೇ ಆಗ್ತಾನೆ. ಆಮೇಲೆ ನಾವೆಲ್ಲ ಅವನಿಗೆ ಚೇಲಗಳಾಗ್ಬೇಕಾಗುತ್ತೆ ಸಾರ್. ಮೊದ್ಲು ಇಲ್ಲಿಂದ ಅವನ ಎತ್ತಂಗಡಿ ಮಾಡಿಸಿ ಸಾರ್. ಅದಷ್ಟು ಸುಲಭ ನನಗೆ ಗೊತ್ತು ಸಾರ್. ಅದಕ್ಕೆ ನಿಮಗೆ ಎಷ್ಟು ಸೂಟ್ ಕೇಸ್ ಕೊಡಬೇಕು, ಈವತ್ತೇ ಇಲ್ಲಿಂದ ಕಳಿಸ್ಕೊಡ್ತೀನಿ. ಸರ್, ನಾನು 3 ವರ್ಷದಿಂದ ಟ್ರಾನ್ಸ್ಫರ್ ಕೇಳ್ತಾ ಇದ್ದೀನಿ, ನನಗೆ ಕೊಡ್ತಾ ಇಲ್ಲ. ಅದೇ ಎಸ್ ಪಿ ಕೆಂಪಯ್ಯನವ್ರಿಗೆ 3 ತಿಂಗಳಿಗೊಂದ್ಸಲ ಟ್ರಾನ್ಸ್ಫರ್ ಕೊಡ್ತಾ ಇದಾರಲ್ಲ, ಯಾಕೆ? ಒಳ್ಳೆ ಕೆಲಸ ಮಾಡ್ತಾ ಇದಾರಲ್ಲ ಅದಕ್ಕೆ. ನಮಸ್ಕಾರ ಸರ್, ಬೇಗ ಬನ್ನಿ ಸರ್, ನಮ್ಮ ಮನೆಯಲ್ಲಿ ತುಂಬಾ ಗಲಾಟೆ ನಡೀತಾ ಇದೆ. ಏನ್ ಗಲಾಟೆ ಅದು? ಯಾರೋ ರೌಡಿಗಳು ಕುಡ್ಕೊಬಂದು ಒಂದೇ ಸಮಯ ಗಲಾಟೆ ಮಾಡ್ತಾ ಇದಾರೆ, ಕಲ್ಲೆಲ್ಲ ಹೊಡಿತಾ ಇದಾರೆ. ಪಾಪ ಹೆಂಗಸರು ಮಕ್ಕಳೆಲ್ಲ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಬನ್ನಿ ಸರ್. ಬರಕ್ಕಾಗಲ್ಲ, ಹೋಗಯ್ಯ. ಸರ್, ನೀವು ಪೊಲೀಸ್ ಅವ್ರು ಹಾಗೆಲ್ಲ ಮಾತಾಡಬಾರ್ದು. ಅದೆಲ್ಲ ನನಗೆ ಗೊತ್ತು, ಸುಮ್ಮನೆ ಹೋಗಯ್ಯ. ಅಲ್ಲ ಸರ್, ನೀವಾದ್ರೂ ಸ್ವಲ್ಪ ಸಮಯ ಇಲ್ವಾ? ವಿಷಯ ಏನು ಅಂದ್ರೆ, ನಮ್ಮ ಎಸ್ ಪಿ ಸಾಹೇಬರು ಕೆಂಪಯ್ಯನವ್ರು ಬರ್ತಾ ಅವ್ರೆ, ಅವ್ರಿಗೋಸ್ಕರ ನಾವೆಲ್ಲ ಕಾಯ್ತಾ ಇದೀವಿ. ನೀ ಆಮೇಲೆ ಬಾ. ಹೋ. ಅಲ್ಲ ಸರ್, ಅವ್ರು ಬರೋದಕ್ಕೂ ನನ್ನ ಕಂಪ್ಲೇಂಟ್ ತೊಳ್ಕೊ ಏನ್ ಸರ್ ಸಂಬಂಧ? ಟೈ, ನಿನ್ ಕಂಪ್ಲೇಂಟ್ಗೆ ತರ ನಮ್ಮ ಸಾಹೇಬರು ಬರ್ದೆ ಮುಖ್ಯ ಕಡೆ. ಅದು ಪೊಲೀಸ್ ಸ್ಟೇಷನ್ ಯಾಕೆ ಸರ್ ಇರೋದು? ಏನಾದ್ರೂ ಹೆಚ್ಚಿಗೆ ಆ ಪಾಯಿಂಟ್ ಮಾತಾಡಿದ್ರೆ ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ಸರ್, ಸಾಹೇಬ್ರು ಕಾರಲ್ಲಿ ಇಲ್ಲ ಸರ್. ಯಾಕೆ ಬರ್ಲಿಲ್ವಾ? ಅವ್ರು ಆಗ್ಲೇ ಬಂದಾಯ್ತು. ನಾವ್ ಆಗಿಂದ ಇಲ್ಲೇ ಕಾಯ್ತಾ ಇದೀವಿ. ನಮ್ ಕಂಠಸ್ ಒಳಗಡೆ ಹೋಗ್ತಾ? ಏ, ಒಳಗೋಗಿ ನೋಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ಸರ್, ಇವನ ಯೋ ಪಕ್ಕದಾಗಿರು ಅಂದ್ರೆ ಸಾಹೇಬ್ರು ಸೀಟಾಗೆ ಕೂತಿದೆ. ಹೇಳ ಅಮೇರಿಕ ಹೇಳ. ನಾನೇ ಕೆಂಪಯ್ಯ. ಸರ್, ಸರ್, ನೀವು ಡ್ಯೂಟಿ ಮಾಡೋ ಲಕ್ಷಣ ನೋಡೋಣ ಅಂತ ನಾನು ಈ ರೀತಿ ಬಂದೆ. ಏನ್ರಿ, ನಿಮಗೆ ಸಾಹೇಬ್ರ ಸ್ವಾಗತ ಮುಖ್ಯನಾ? ನಾವು ಕಂಪ್ಲೇಂಟ್ ತಗೊಳ್ಳೋದು ಮುಖ್ಯ? ನಿಮ್ ಸಾಹೇಬ್ರಿಗೆ ಆಫೀಸ್ಗೆ ಬರೋ ದಾರಿ ಗೊತ್ತಿಲ್ಲನ್ರಿ? ಸರ್ಕಾರ ಒಬ್ಬ ಎಸ್ ಪಿಗೆ 1 ತಿಂಗಳಿಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದೆ. ಯಾಕೆ? ಪಬ್ಲಿಕ್ ಸೇವೆ ಮಾಡೋದಕ್ಕೆ. ನನ್ನ ಜೂರಿಸ್ಡಿಕ್ಷನ್ನಲ್ಲಿ ಬಡವ ಬಲಿದಾನ ಭೇದಭಾವ ಇದೆ. ಯಾವುದೇ ಕಂಪ್ಲೇಂಟ್ ಬಂದರೂ ಇಮ್ಡಿಯೇಟ್ ಆಗಿ ಆಕ್ಷನ್ ತಗೋಬೇಕು, ಇಲ್ಲ ನಾನು ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಈ ಕೆಂಪಯ್ಯರ ಜಾಗದಲ್ಲಿ ರೌಡಿಸಂ ಇರಬಾರ್ದು. ಜೂಜು ಮಟ್ಕ ವ್ಯಭಿಚಾರ ಕಳ್ಳಬಟ್ಟಿ ಯಾವುದು ಇರಕೂಡ್ದು. ಇವೇ ಸಾಮಾನ್ಯ ಜನರನ್ನ ಹಾಳು ಮಾಡ್ತಾರೆ ರೋಗಗಳು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಈ ಏರಿಯಾದಲ್ಲಿ ನಡೀತಾರೋ ಕ್ರೈಮ್ ಆಕ್ಟಿವಿಟೀಸ್ ಬಗ್ಗೆ ನಾನು ಫುಲ್ ಡೀಟೇಲ್ಸ್ ಬೇಕು. ಓಕೆ ಸಾಹೇಬ್, ನೋಡಕ್ಕಾಗಲ್ಲ, ಹೋಗಮ್ಮ. ಆಗಕ್ಕಿಲ್ಲ, ನಾ ಈಗಲೇ ನೋಡ್ಬೇಕು. ಬೆಳಿಗ್ಗೆ ಬಾವಾಗಮ್ಮ. ಅಯ್ಯ, ಆಗಕ್ಕಿಲ್ಲ ಕಣಯ್ಯ. ಈಗೇನ್ ನೀನ್ ಹೋಗ್ತೀಯ ಇಲ್ಲ ಕುತ್ಕೆ ರಾಜ್ಯ ಡಬ್ಲ ಮುಟ್ಟಯ್ಯ? ನೀನ್ ಗಂಡ್ಸ ಆಗಿದ್ರೆ ನೋಡೇ ಬಿಡವ ಮುಟ್ಟಯ್ಯ. ಅಯ್ಯಪ್ಪ ಮಾವ್, ನಾವ್ ಪೊಲೀಸ್ ಅವರಮ್ಮ, ಹೆಂಗಸರೆಲ್ಲ ಮುಟ್ಟಂಗಿಲ್ಲ. ನಿಂತ್ಕೊಳ್ಳಮ್ಮ, ನೀನ ಮುಂದಕ್ಕೆ ಹೋಗ್ಬಿಟ್ಟೆ ನನ್ ಕೆಲಸ ನಿಂದಕ್ಕೆ ಹೋಗ್ಬೇಕಾಯ್ತದೆ. ನಿನ್ ಕೆಲಸ ಹೋದ್ರೆ ನಂಗೇನು, ನನ್ ಕೆಲಸ ಆಗ್ಬೇಕು. ಸ್ಟಾಪ್ ಸ್ಟಾಪ್ ಸ್ಟಾಪ್. ಈಗೇನು ನೀ ಸಾಹೇಬ್ ನೋಡ್ಬೇಕ ತಾನೇ? ಇಲ್ಲ ನಿಂತು ಕೇಳ್ಕೊಂಬತ್ತೀನಿ. ಸರ್, ಏನದು ನಿಮ್ಮ ನೋಡಕ್ ಯಾರು ಹೆಂಗಸ್ ಬಂದಿದ್ಯಾ ಸರ್? ಹೆಂಗ್ಸ ಸಾಹೇಬ್ರೆ, ಅವ್ರ ಹೆಂಗ್ಸಲ್ಲ, ಒಂಥರ ರಾಕ್ಷಸಿ. ಯಾವ ಯಾರಯ್ಯ ರಾಕ್ಷಸಿ? ನಿನ್ ಹೆಂಡತಿ ರಾಕ್ಷಸಿ, ನಿಮ್ ಅಮ್ಮ ರಾಕ್ಷಸಿ, ನಿಮ್ ಅಜ್ಜಿ ರಾಕ್ಷಸಿ. ಅಯ್ಯಪ್ಪ ಚಂಪಾ. ಸಾಹೇಬ್ರೇ ಸಾಹೇಬ್ರೆ ಸಾಹೇಬ್ರೇ. ಸಾಹೇಬ್ರೆ, ನಿಮ್ ಸರ್ಕಾರದಲ್ಲಿ ಬರೋ ಕೆಲ್ಸ ಇಲ್ವಾ? ನಿಮಗ್ ವರ್ಗ ಮಾಡದೆಯ ಕೆಲ್ಸ? ಸರ್ಕಾರದ ವಿಷಯ ಆಗಿರ್ಲಿ, ನೀನ್ ಹೇಗಿದ್ಯಾ? ಏನೋ ಹಿಂಗೇವ್ನಿ. ಏನಿಷ್ಟೂರ ನಿಮ್ಮನ್ ನೋಡಕ್ಕೆ? ನನ್ ನೋಡಕ್ಕ? ಏನ್ ಸಮಾಚಾರ? ನಿಮ್ ಜೊತೆಯಾಗೇ ಇರಕ್ಕೆ? ನನ್ ಜೊತಿಲ್ಲ, ಇಲ್ಲೇನ್ ಮಾಡ್ತೀನಿ? ನನ್ ಜೊತಿಲ್ಲೇ ಮನೆ ಕೆಲ್ಸ ಮಾಡ್ತೀನಿ, ಅಡಿಗೆ ಕೆಲ್ಸ ಮಾಡ್ತೀನಿ. ಆ ಕೆಲ್ಸ ಎಲ್ಲ ಮಾಡಕ್ಕೆ ಇಲ್ಲಿ ಆಳ್ಗಳಿದಾರೆ. ಸಾಹೇಬ್ರೆ, ಗಂಡ್ಸ್ ಅಡಿಗೆ ಮಾಡಿದ್ರೆ ರುಚಿನೇ ಇರಲ್ಲ, ಅದೇ ಹೆಂಗ್ಸ್ ಅಡಿಗೆ ಮಾಡಿದ್ರೆ ಅದ್ರ ರುಚಿನೇ ಬೇರೆ. ಚಂಪಾ, ನಿನಗೇನಾದ್ರು ಕಷ್ಟ ಇದ್ರೆ ಸಂಕುಚಿಲ್ದೆ ಕೇಳು, ನನ್ನ ಕೈಲಾಗಿ ಸಹಾಯ ನಾನು ಮಾಡ್ತೀನಿ. ನಂಗೆ ಸಹಾಯ ಬೇಡ ಸಾಹೇಬ್ರೆ, ನಂಗೆ ಕೆಲಸನೇ ಬೇಕು, ಅದು ನಿಮ್ಮ ನೆಲೆ. ಅದು ಮಾತ್ರ ಸಾಧ್ಯ ಇಲ್ಲ ಚಂಪಾ. ಸಾಹೇಬ್ರೆ, ನಮ್ಮ ಹಟ್ಟೆಲಿ ಇದ್ದವ್ರಿಗೆಲ್ಲ ಸಹಾಯ ಮಾಡಿದ್ರಿ. ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅನಾಥೆ, ವಯಸ್ಸಿಗೆ ಬಂದ ಹೆಣ್ಣು, ಒಬ್ಳೆ ಹೆಂಗ್ ಬಾಳಕಾಯ್ತದೆ ಹೇಳಿ. ಹೊರಗಡೆ ಓಡಾಡಿದ್ರೆ ಎಲ್ಲರ ಕಣ್ಣು ನನ್ ಮೇಲೆ. ಸಾಹೇಬ್ರೆ, ನನಗ್ ಭಯ ಆಗ್ತದೆ ಸಾಹೇಬ್ರೆ, ಭಯ ಆಗ್ತದೆ. ಅದೇ ನಿಮ್ ಜೊತೆಗೆ ಇದ್ರೆ ನಂಗೆ ಭಯನೇ ಆಗಕ್ಕಿಲ್ಲ, ನೆಮ್ಮದಿಯಾಗಿರ್ತೀನಿ. ಸಾಹೇಬ್ರೆ, ನಿಮ್ಗೆ ಕೈ ಮುಗಿತೀನಿ, ಕೆಲ್ಸ ಇಲ್ಲ ಅನ್ಬೇಡಿ. ಸಾಹೇಬ್ರೆ ಸಾಹೇಬ್ರೆ, ನಿಮ್ಗೆ ಕಾಲಿಗೆ ಬೀಳ್ತೀನಿ. ಚಂಪಾ ಬಿಡು ಕಾಲ್ನ. ನೀವ್ ಕೆಲ್ಸ ಕೊಡೋ ತನಕ ನಾ ಬಿಡಕ್ಕಿಲ್ಲ. ಚಂಪಾ ನನ್ ಮಾತ್ ಕೇಳು, ಬಿಡು ಕಾಲ್ನ. ಸಾಹೇಬ್ರೆ, ಸತ್ಯವಾಗ್ಲೂ ಹೇಳ್ತೀನಿ, ನೀವ್ ಕೆಲ್ಸ ಕೊಡಕ್ಕಿಲ್ಲ ಅಂದ್ರೆ ನನ್ ಜೀವನದಿಂದ ಇರಕ್ಕಿಲ್ಲ, ಸತ್ತೋಯ್ತೀನಿ.
ಚಂಪಾ ನನ್ನ ಮೇಲೆ ಆಣೆ. ಚಂಪಾ ಹೇಳು ಮೇಲೆ, ನೀವು ಕೆಲಸ ಕೊಡ್ತೀರೋ ಇಲ್ವಾ? ಆಯ್ತು ಕೊಡ್ತೀನಿ ಹೇಳು ಮೇಲೆ. ನಮ್ ಸಾಹೇಬ್ರು ಅಂದ್ರೆ ಸಾಹೇಬ್ರು. 602 ಯಾವ ಪೊಲೀಸ್ ಅಯ್ಯ? ಏನಮ್ಮ ಇಲ್ಲಿ ಬಾರಯ್ಯ. ಬಂದೆ. ಇಲ್ಲಿ ಅಡಿಗೆ ಮನೆ ಬಚ್ಚಲ್ ಮನೆ ಎಲ್ಲ ಐತೆ. ಪಕ್ಕದಲ್ಲಿ ಬಚ್ಚಲ್ ಮನೆ, ಆ ಕಡೆ ಇರೋದೇ ಅಡಿಗೆ ಮನೆ. ನಡಿ ತೋರ್ಸಯ್ಯ. ಸಾಹೇಬ್ರೆ, ಈಕೆ ಹೆಸರು ಚಂಪಾ ಅಂತ, ಇನ್ಮೇಲೆ ಅಡಿಗೆ ಮಾಡ್ಕೊಂಡು ಇಲ್ಲೇ ಇರ್ತಾಳೆ. ಹೌದಾ ಸರ್? ಎಸ್ ಸರ್. ಅಮ್ಮ ಸಾಹೇಬ್ರು ಪರಿಚಯ ಆದ ಮುಂಚೆ ಹೇಳಕ್ಕಿಲ್ವಾ ಸಲಹೆ ಬಿಟ್ಬಿಡ್ತಿದ್ದೆ? ಯೌ ನನ್ ರಾಕ್ಷಸ ಏನಯ್ಯ? ಅಯ್ಯಪ್ಪ ತಪ್ಪಾಯ್ತು, ಕಿಲಗಿಲ್ಲ ತಪ್ಪಾಯ್ತು, ಸ್ಪೀಕಿಂಗ್ ಮಿಸ್ಟೇಕ್. ರಾಣಿ ನೀನ್ ಮಹಾರಾಣಿ. ನಡಿ ಅಯ್ಯ. ಅಪ್ಪಾಜಿ ಅಪ್ಪಾಜಿ ಜಿಗು ಬತ್ತೆ. ಖಾಕಿ ನೀನು ಮಾಮೂಲಿಗೆ ಬಂದಿ. ನಿನ್ನ ಮಾಮೂಲ ನಿಲ್ಸಕ್ ಬಂದಿದ್ದೀನಿ. ನೋಡಿ ಕಷ್ಟಪಟ್ಟು ಸಂಪಾದನೆ ಮಾಡೋರು ನೀವು. ನೀವು ಸಂಪಾದನೆ ಮಾಡಿದ್ದನ್ನ ಇವ್ನ ಯಾಕೆ ಕೊಡ್ತಾ ಇದ್ದೀರಾ ಸರ್? ನಿಮಗೆ ಗೊತ್ತಿಲ್ಲ ಇವರ ಬಗ್ಗೆ. ಶಟ್ ಅಪ್. ಇಂಥವ್ರು ಬೆಳೆಯೋದಕ್ಕೆ ಒಂದ್ ರೀತಿಯಲ್ಲಿ ನೀವು ಕೂಡ ಕಾರಣ. ಇವತ್ತೇನೋ ನೀವು ಇದ್ದೀರಿ, ನಾಳೆ ನಮ್ಗತಿ ಏನು ಮಾರಾಯರೆ? ಅದಕ್ಕೆ ರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು. ನಿಮ್ಗೇನಾದ್ರು ತೊಂದರೆ ಇದ್ರೆ ನನ್ನ ಹತ್ರ ಬಂದು ಹೇಳಿ, ನಾನು ಆಕ್ಷನ್ ತಗೊಂತೀನಿ. ಖಾಕಿ ಈ ಜಗ್ಗು ಬಗ್ಗೆ ನಿನಗಿನ್ನು ಗೊತ್ತಿಲ್ಲ. ಚೆನ್ನಾಗ್ ಗೊತ್ತು, ನೀನೊಬ್ಬ ರೌಡಿ, ಬಡವ ರಕ್ತ ಕುಡಿಯೋನು. ಆದ್ರೆ ಈ ಕೆಂಪಯ್ಯನ ಬಗ್ಗೆ ನಿನಗಿನ್ನ ಗೊತ್ತಿಲ್ಲ. ಕೆಂಪಯ್ಯ ಇರೋ ಜಾಗದಲ್ಲಿ ರೌಡಿಗಳು ಇರ್ಕೂಡ್ದು. ಈ ಜಗ್ಗು ಇರೋ ಜಾಗದಲ್ಲಿ ಪೊಲೀಸ್ ವಾಸನೆ ಬರ್ಕೂಡ್ದು. ಜಗ್ಗು ನಿನಗೆ ಇನ್ನೊಂದ್ಸಲ ವಾರ್ನಿಂಗ್ ಮಾಡ್ತಾ ಇದ್ದೀನಿ, ಮರ್ಯಾದೆಗೆ ಕಸಬ್ನ ಬಿಟ್ಟು ಕಷ್ಟಪಟ್ಟು ದುಡಿಯೋದನ್ನ ಕಲಿ. ಗೊತ್ತಾಯ್ತಾ? ಸಾಕು ನಿಲ್ಸು, ನಾನು ಅವನ ಹೊಡೆದು ಹಣಗ ನಿರ್ಗೆ ಮಾಡಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬಂದಿದ್ದೀನಿ. ಪಾಪ ಅವನ ಕಾಲಿಗೆ ಬೇರೆ ತುಂಬಾ ಎಟ್ಟು ಬಿಟ್ಟಿದೆ. ಅದಿರ್ಲಿ ಸಾಹೇಬ್ರೆ, ನೀವ್ ಹಂಗೆ ಹಾಕಬೇಡಿ, ಹಂಗೆ ಮಲ್ಕೊಳ್ಳಿ. ಯಾಕೆ? ಉಪ್ಪಿನ ಶಾಖ ಕೊಡ್ತೀನಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಚಂಪಾ ಸಾಹೇಬ್ರೆ, ನಾನು ಹೇಳ್ದಂಗ್ ನೀವು ಕೇಳ್ಬೇಕು.